ಪರಮೇಶ್ವರ ಅಂತ ದಾಟಿಸಿ ಪರಮೇಶ್ವರು ನಾವು ಷಡಕ್ಷರಿಯವರೆಲ್ಲೂ ಕೂಡ ಇಲ್ಲಿ ಭೂಮಿ ಪೂಜೆ ಮಾಡಿದ್ರು. ಇವತ್ತು ಅದು ನನ್ನ ಕಾಲದಲ್ಲಿ ನಾನು ಮಂಜುರಾತಿಯನ್ನು ಮಾಡಿಸಿದ್ದಂಥದ್ದು. ಇದಷ್ಟೇ ಅಲ್ಲ, ಇವತ್ತು ಉಳಿಯಾದ್ರಿಂದ ಸಿರಾ ಇರ್ಬೋದು, ಸಿರಿಯಾದ್ರಿಂದ ಉಳಿಯಾದ್ರಿಂದ ಈ ಭಾಗದಲ್ಲಿ ರಸ್ತೆ ಇರ್ಬೋದು, ಇವೆಲ್ಲವೂ ಕೂಡ ನಾನು ಎಂ ಪಿ ಆಗಿದ್ದಂತ ಕಾಲದಲ್ಲಿ ಮಾಡಿರ್ತಕ್ಕಂಥದ್ದು. ರೈಲ್ವೆ ಡಬ್ಲಿಂಗ್ ಏನಾಗಿದೆ ತುಮಕೂರಿನಿಂದ ನಾನು ಅರಸೀಕೆರೆವರೆಗೆ, ಅದು ಕೂಡ ನಮ್ಮ ಕಾಲದಲ್ಲಿ ಆಗಿರ್ತದ್ದು. ಇದಿಷ್ಟೇ ಅಲ್ಲ, ಅನೇಕ ಕುಡಿಯುವ ನೀರಿನ ಘಟನೆಗಳನ್ನ ನಾನು ಪ್ರಾರಂಭ ಮಾಡಿದ್ದೇನೆ. ಎಲ್ಲ ಸಮುದಾಯದವರು ಕೂಡ ಸಮುದಾಯ ಭವನಗಳಿಗೆ ಲೋಕಸಭಾ ಸದಸ್ಯ ಅನುದಾನವನ್ನು ಕೊಟ್ಟಿದ್ದೇನೆ. ನಾನು ಯಾಕೆ ಮಾತಿನ ಹೇಳ್ತಾ ಇದ್ರೆ, ಇದು ನನ್ನ ಗುರುತು. ನಾನು ಧೈರ್ಯವಾಗಿ ಯಾವ ಊರಿಗೆ ಹೋದ್ರು, ಯಾವ ಜಿಲ್ಲೆಯಲ್ಲಿ ಯಾವ ಭಾಗಕ್ಕೆ ಹೋದ್ರು, 5 ವರ್ಷಗಳಲ್ಲಿ ಏನು ಮಾಡಿದ್ದೀನಿ ಅದಕ್ಕೆ ದೊಡ್ಡ ಪಟ್ಟಿಯನ್ನೇ ಕೊಡ್ತೀನಿ. ಮಾನ್ಯ ಬಸವರಾಜರವರೇ, ನೀವು 5 ವರ್ಷ ನೀವು ಎಂ ಪಿ ಆಗಿದ್ರಿ, ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ನಿಮ್ ಗುರುತು ಏನು ಈ 5 ವರ್ಷದಲ್ಲಿ ಏನು ಮಾಡಿದ್ದೀರಿ ಹೇಳಿ? ಈ ಜಿಲ್ಲೆಗೆ ನಿಮ್ ಕೊಡುಗೆ ಏನು? ನೀವೇನಾದ್ರೂ ಒಂದೇ ಒಂದು ದಿವಸ ಈ ರೈತರ ಪರವಾಗಿ 1 ನಿಮಿಷ ನೀವು ಲೋಕಸಭೆಯಲ್ಲಿ ಮಾತಾಡಿದ್ರು ನಾವು ಕೃತಜ್ಞರಾಗ್ತಿದ್ದು. 1 ನಿಮಿಷ ನೀವು ಮಾತಾಡ್ಲಿಲ್ಲ, 1 ಹಳ್ಳಿಗೋಗಿಲ್ಲ. ಈ ಜಿಲ್ಲೆನಲ್ಲಿ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಹಳ್ಳಿನೂ ನಾನು ಬಲ್ಲೆ, ನೀವು ಒಂದಿಸ್ಲು 1 ಹಳ್ಳಿಗೋಗಿಲ್ಲ. ನಿಮಗೆ ಗೊತ್ತಿಲ್ಲ, ಮತ್ ಯಾವುದೂ ಗೊತ್ತಿಲ್ಲದಲ್ಲೇ ಇರೋರು, ಈ ಜಿಲ್ಲೆಗೆ ಸಂಬಂಧ ಇಲ್ಲದಲ್ಲೇ ಇರ್ತಕ್ಕಂಥವ್ರು, ಈ ಜಿಲ್ಲೆಗೆ ಯಾವುದೇ ಋಣ ಇಲ್ಲದಲ್ಲೇ ಇರ್ತಕ್ಕಂಥವ್ರನ್ನ ಮೈಸೂರಿಂದ, ಚಾಮರಾಜನಗರದಿಂದ, ಬೆಂಗಳೂರಿಂದ ಹಿಡ್ಕೊಂಡ್ಬಂದು ನಿಲ್ಲಿಸಿದ್ರಿ. ನಿಮಗೆ ಹಳ್ಳಿಗಳು ಗೊತ್ತಿಲ್ಲ, ನಿಮ್ಮನ್ನ ಹಿಡ್ಕೊಂಡು ಹೋಗೋಣ ಅಂದ್ರೆ ಸೋಮಣ್ಣವ್ರಿಗೆ ನಿಮಗೆ ಗೊತ್ತಿಲ್ಲದ್ರೆ ಅವ್ರು ಎಲ್ಲಿ ಹೋಗ್ತಾರೆ? ಇದು ಪ್ರಶ್ನೆ. ಅವ್ರು ಯಾವುದು ಒಂದು ಸಣ್ಣ ಕೊಡುಗೆನು ಕೂಡ ಈ ಜಿಲ್ಲೆಗಿಲ್ಲ. ಅದರಿಂದ ನಾನು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ, ನನಗೆ ಮತ್ತೊಂದು ಅವಕಾಶವನ್ನು ಕೊಡಿ. ಈ ಜಿಲ್ಲೆಯಲ್ಲಿ ತೆಂಗು ಬೆಳೆಗಾರರಿಗೆ ಸುಮಾರು 16,830 ರೂಪಾಯಿ ಖರ್ಚು ಬರುತ್ತೆ ಒಂದು ಕ್ವಿಂಟಾಲ್ ಬೆಳೆಯಕ್ಕೆ. ಅದಕ್ಕೆ ಬೆಂಬಲ ಬೆಲೆ ಜಾಸ್ತಿ ಹಾಕಬೇಕು. ರೈತರ ಬದುಕು, ಇವತ್ತು ರೈತರು ಬೆಳೀತಕ್ಕಂತ ರಾಗಿ ಇರ್ಬೋದು, ಜೋಳ ಇರ್ಬೋದು, ಕಡಲೆಕಾಯಿ ಇರ್ಬೋದು, ಇವಕ್ಕೆ ಇನ್ನೂ ಬೆಂಬಲ ಬೆಲೆ ಜಾಸ್ತಿ ಆಗಬೇಕು. ಇದಕ್ಕೆ ನಾನು ಧ್ವನಿ ಮಾಡ್ತೀನಿ ಲೋಕಸಭೆಯಲ್ಲಿ ನಿಮ್ಮ ಪ್ರತಿನಿಧಿಯಾಗಿ. ಸರ್, ಕೊನೆಯದಾಗಿ ಒಂದೇ ಒಂದು ಮನವಿ ಮಾಡ್ತೀನಿ ಸರ್, ನಮ್ಮ ಮುಖ್ಯಮಂತ್ರಿಗಳಲ್ಲಿ. ಇವತ್ತು ಈ ಭಾಗ ಕಲ್ಪುತ್ರ ನಾಡು, ಇವತ್ತೇನು ಚಿಕ್ಕನಾಯಕನಹಳ್ಳಿ, ತಿಪ್ಟೂರು, ತುರುವೇಕೆರೆ ಮತ್ತೆ ಗುಬ್ಬಿ ಈ ಭಾಗದಲ್ಲಿ ಅತಿ ಹೆಚ್ಚು ತೆಂಗನ್ನು ಬೆಳೀತಾ ಇರ್ತಾರೆ. ಈಗ ಮೊನ್ನೆ ನ್ಯಾಫೆಡ್ನಲ್ಲಿ ಕೊಬ್ಬರಿಯನ್ನ ರೈತರಿಂದ ಖರೀದಿ ಮಾಡಿದ್ದಾರೆ. ಸೊ 48 ಕೋಟಿ ರೂಪಾಯಿ ಅಷ್ಟೇ ಬರಬೇಕು ಸರ್, ಮುಖ್ಯಮಂತ್ರಿಗಳು ದಯಮಾಡಿ ಮನವಿ ಮಾಡ್ತೀನಿ. ಬರೀ 48 ಕೋಟಿ ರೂಪಾಯಿ ಮಾತ್ರ ಬರಬೇಕು, ಅದನ್ನ ರೈತರಿಗೆ ಬಿಡುಗಡೆ ಮಾಡಬೇಕು ತಾವು ರಾಜ್ಯ ಸರ್ಕಾರದಿಂದ, ನಂತರ ನೆಫೆಡ್ನಿಂದ ಪಡಿಬೇಕು ಅಂತ ನನ್ನ ಮನವಿಯನ್ನ ನಾನು ಮಾಡ್ತಾ, ಕೊನೆಯದಾಗಿ ನಾನು ಒಂದೇ ಒಂದು ಮಾತು ಹೇಳ್ತೀನಿ. ನಾನು ದೇವೇಗೌಡರು ಅವ್ರ ಮಕ್ಕಳವರೆಲ್ಲರೂ ನಾನು 44 ಒಬ್ಬ ಗೆದ್ದಿದ್ದರು, ಅತ್ಯಂತ ಕ್ರಿಯಾಶೀಲ ಕೆಲಸ ಮಾಡ್ತಾ ಇದ್ದೆ. ನನಗೆ ಸೀಟ್ ಸಿಗ್ಲಿಲ್ಲ 1999 ಸೀಟ್ ಸಿಗ್ದಲೇ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಡಾಕ್ಟರ್ ಪರಮೇಶ್ವರ್ ಸಾಹೇಬರು ಎಲ್ಲರೂ ಇದ್ರು ಅವ್ರ ಮುಂದೆ ಹೋಗಿ ಮದುಗಿರಲ್ಲಿ ಭಾಷಣ ಮಾಡಿದ್ದೀನಿ, ಕೊಟ್ಟಿಗೆನಲ್ಲಿ ಭಾಷಣ ಮಾಡಿದ್ದೀನಿ, ತುಮಕೂರಿನಲ್ಲಿ ಭಾಷಣ ಮಾಡಿದ್ದೀನಿ, ಗ್ರಾಮಾಂತರದಲ್ಲಿ ಭಾಷಣ ಮಾಡಿದ್ದೀನಿ. ದೇವೇಗೌಡರ ಕೆಲಸದಿಂದ ದೇವೇಗೌಡರು ಸೋಲಿಸ್ತಾ ಅಂತ ನನ್ನ ಮೇಲೆ ಅಮಾಯಕನ ಮೇಲೆ ನಾನು ಸೀಟ್ ಕಳ್ಕೊಂಡು ನಾನು ಏನೋ ಮಾಡಿ, ಇದುವರೆಗೂ ಒಂದು ಸಣ್ಣ ಸ್ಟೇಟ್ಮೆಂಟ್ ಮಾಡಿಲ್ಲ ಅವ್ರ ಮೇಲೆ, ಇದುವರೆಗೂ ಒಂದು ಕೆಟ್ಟ ಮಾತಾಡಿಲ್ಲ ನನ್ನ ಮೇಲೆ ಸೋಲಿಸ್ತಾ ಅಂತ. ಇವಾಗ 5 ವರ್ಷ ಸುಮ್ಮನೆ ಇದ್ರು, ನಾನು ಕ್ಯಾಂಡಿಡೇಟ್ ಆದ್ಮೇಲೆ ಶುರು ಮಾಡಿದ್ರೆ ದಯಮಾಡಿದ್ರು ನಂಬೇಡಿ. ನೀವೇನಾದ್ರೂ ಕೂಡ ನನ್ನ ಮೇಲೆ ಅಪನಂಬಿಕೆ, ನಾನು ಇವಾಗಲೂ ಕೂಡ ನಾನು ಯಾವ್ದು ನನ್ನ ಮೇಲೆ ಅಪೋದೆ ಬಂದಾಗ ಧರ್ಮಸ್ಥಳಕ್ಕೆ ಹೋಗಿ ಬಾ, ನಾನು ಪ್ರಮಾಣ ಮಾಡಿದೀನಿ, ಈಗಲೂ ಮಾಡಕ್ಕೆ ರೆಡಿ ಇದ್ದೀನಿ. ತಾಕತ್ತೀರಿ ಹೇಳಿ ನೀವು ನಾನು ಮಾಡಿದ್ದೀನಿ ಅಂತ ಹೇಳಿ. ಅದರಿಂದ ಈ ತರ ಮಾಡಬೇಡಿ, ಮತ್ತೊಬ್ಬ ಕ್ರಿಯಾಶೀಲ ರಾಜಕಾರಣಿಯನ್ನ ಕೊಲ್ತಕ್ಕಂಥ ಕೆಲಸವನ್ನು ದಯಮಾಡಿ ಮಾಡಬೇಡಿ ಅಂತ ಹೇಳಿ ಮತ್ತೊಂದು ಅವಕಾಶವನ್ನು ಕೊಡಿ. ನಿಮ್ಮ ನಿರೀಕ್ಷೆಗೆ ಮೀರಿ, ನಿಮ್ಮ ನಂಬಿಕೆಗೆ ಮೀರಿ ಯಾವತ್ತೂ ನಿಮ್ಮ ಗೌರವನ ಕಳೆಯಲ್ಲ. ನಿಮ್ಮ ನಂಬಿಕೆಗೆ ಮೀರಿ, ನಿಮ್ಮ ನಿರೀಕ್ಷೆಗೆ ಮೀರಿ ಉತ್ತಮ ಸಂಸದ ಕೆಲಸ ಮಾಡ್ತೀನಿ. ನನಗೆ ಮತ್ತೊಂದು ಅವಕಾಶ, ನನ್ನ ಕ್ರಮ ಸಂಖ್ಯೆ 1 ಮತ್ತೆ ನನ್ನ ಹಸ್ತದ ಗುರಿಗೆ ತಾವು ಆಶೀರ್ವಾದ ಮಾಡಬೇಕು ಅಂತ ತಮ್ಮನ್ನು ಕಳಕಳಿದ ಪ್ರಾರ್ಥನೆ ನಾನು ಮಾತಾಡ್ತೀನಿ. ನಮಸ್ಕಾರ.